ಜಿಲ್ಲೆಯಲ್ಲಿ ತಮಗೆಲ್ಲ ಗೊತ್ತಿದೆ, ಪ್ರತಿ ವರ್ಷ ರೋಡ್ ಆಕ್ಸಿಡೆಂಟ್ ಅಲ್ಲಿ ಕಳೆದ ವರ್ಷ 332 ಜನ ರಸ್ತೆ ಅಪಘಾತಗಳಲ್ಲಿ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಪ್ರಮುಖ ಕಾರಣಗಳನ್ನ ನಾವು ನಮ್ಮ ಅಧಿಕಾರಿಗಳ ತಂಡ ಕಳೆದ 2-3 ತಿಂಗಳಿಂದ ಅನಾಲಿಸಿಸ್ ಮಾಡಿದಾಗ, ವಿಶ್ಲೇಷಣೆ ಮಾಡಿದಾಗ ನಮಗೆ ಕಂಡು ಬಂದಿರೋದೇನೆಂದ್ರೆ, ಹೆಲ್ಮೆಟ್ ಧರಿಸದೇ ಇರುವಂತಹದ್ರಿಂದಾಗಿ ಹೆಚ್ಚಿನ ಸಾವು ಸಂಭವಿಸಿದೆ, ಮತ್ತು ಕಾರ್ ಓಡಿಸುವಂತವರು ಸೀಟ್ ಬೆಲ್ಟ್ ಧರಿಸದೇ ಇರೋದ್ರಿಂದ ಈ ಅಪಘಾತಗಳು ಸಂಭವಿಸಿದವೆ ಅಂತೇಳಿ. ಸೊ ಈ ಕುರಿತು ನಮ್ಮ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಹೆಲ್ಮೆಟ್ ಅಭಿಯಾನದ ಬಗ್ಗೆ ಸ್ಕೂಲು ಕಾಲೇಜು ಎಲ್ಲ ಕಡೆ ಏನಂದ್ರೆ ತೆರಳಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಇವತ್ತು ನಾವು ಏನಂದ್ರೆ ಈ ಹೆಲ್ಮೆಟ್ ಧರಿಸಬೇಕು ಅನ್ನುವಂತಹ ಒಂದು ಜಾಗೃತಿ ಅಭಿಯಾನದ ಮುಂದುವರಿದ ಭಾಗವಾಗಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮೊಟ್ಟ ಮೊದಲಿಗೆ ಹೇಳಬೇಕಂದ್ರೆ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಾಗರಿಕರು, ಸಾರ್ವಜನಿಕರು, ನಮ್ಮ ಮಾಧ್ಯಮ ಸ್ನೇಹಿತರು ಇವರೆಲ್ಲ ಏನಂದ್ರೆ ನಮಗೆ ಒಂದು ಸಜೆಷನ್ ಕೊಟ್ಟರು. ಏನಂದ್ರೆ, ಸರ್ ನೀವು ಈ ಹೆಲ್ಮೆಟ್ ಹಾಕದೇ ಇರೋರಿಗೆ ದಂಡ ಹಾಕುವ ಬದಲಿ ಆ ದಂಡದ ಹಣದ ಮೊತ್ತದಲ್ಲಿ ಅವ್ರು ಏನಂದ್ರೆ ಹೆಲ್ಮೆಟ್ನ ಹಾಕಿಸಿ ಅವರಿಗೆ ಕಳಿಸಿದ್ರೆ ಒಂದು ಒಳ್ಳೆಯ ಅವರಿಗೆ ಮೆಸೇಜ್ ಹೋಗ್ತದೆ, ಅವರಿಗೆ ಅರ್ಥ ಆಗ್ತದೆ ಯಾಕೆ ಹಾಕೋಬೇಕು ಅಂತ ಹೇಳಿ ಅಂತ. ಸೊ ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ಆಟೋಮೊಬೈಲ್ ಅಸೋಸಿಯೇಷನ್ನ ಸ್ನೇಹಿತರಾದಂತಹ ಪ್ರವೀಣ್ ಅವರು ಮತ್ತೆ ನಮ್ಮ ಸಿಂಧೋಳಿ ಅವರು ಇವರೆಲ್ಲರನ್ನೂ ಏನಂದ್ರೆ ಕರೆಸಿ ಈ ವಿಷಯವಾಗಿ ನಾವು ಮಾತನಾಡಿದಾಗ,
ಅವರು ನಮಗೆ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ಬೀದರ್ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲಿ, ಬರೀ ಕೇವಲ ಬೀದರ್ ನಗರ ಅಲ್ಲ, ಬೀದರ್ ನಗರದಲ್ಲಿ ಎರಡು ಕಡೆ ಉಮ್ನಾಬಾದು, ಬಸವ ಕಲ್ಯಾಣ, ಭಾಲ್ಕಿ, ಆಮೇಲೆ ಔರಾದ್, ಆಮೇಲೆ ಕಮಲ್ ನಗರ್, ಇಲ್ಲೆಲ್ಲಾ ಕಡೆ ಏನಂದ್ರೆ ಇವತ್ತು ಈ ಸಿಮಿಲರ್ ಇವತ್ತೇನು ಇಲ್ಲಿ ಮಾಡ್ತಾ ಇದೀವಿ ಈ ಕಾರ್ಯಕ್ರಮ ಎಲ್ಲ ಕಡೆ ಜಾರಿ ಮಾಡಿದೀವಿ. ಬೇರೆ ಬೇರೆ ಕಡೆ ನಮ್ಮ ಅಡಿಷನಲ್ ಎಸ್ ಪಿ, ಎಎಸ್ ಪಿ ಅವರೆಲ್ಲ ಏನಂದ್ರೆ ಇದನ್ನ ಇನಾಗ್ರೇಟ್ ಮಾಡ್ತಾ ಇದಾರೆ. ಯಾರು ಇವತ್ತು ಹೆಲ್ಮೆಟ್ ಧರಿಸ್ದೇನೆ ಸಿಗ್ತಾರೆ ಅವ್ರಿಗೆ ಕರೆಸ್ಬಿಟ್ಟು ಇಲ್ಲಿ ನಾವು ಅವೇರ್ನೆಸ್ ವಿಡಿಯೋನ ತೋರಿಸ್ತಾ ಇದೀವಿ. ಆ ಅವೇರ್ನೆಸ್ ವಿಡಿಯೋ ಕೂಡ ಬಹಳ ವಿಶಿಷ್ಟ ಇದೆ. ಎಲ್ಲ ಏನಂದ್ರೆ ಬೀದರ್ ನಗರದಲ್ಲಿ, ಬೀದರ್ ಜಿಲ್ಲೆಯಲ್ಲಿ ಏನ್ ಆಕ್ಸಿಡೆಂಟ್ ಗಳಾಗಿವೆ ಅವು ನಮ್ಮ ಸಿಸಿ ಟಿವಿ ನಲ್ಲಿ ಏನ್ ಫುಟೇಜ್ ಸಿಕ್ಕಿದೆ ಅವುಗಳನ್ನೇ ಬಳಸ್ಕೊಂಡು ನಾವು ಏನಂತಂದ್ರೆ ಒಂದು ವಿಡಿಯೋ ತೋರಿಸ್ತಾ ಇದೀವಿ. ಯಾಕಂದ್ರೆ ಅವ್ರ ಮನಸ್ಸಿಗೆ ಮುಟ್ಲಿ, ಏನಂದ್ರೆ ಹೆಲ್ಮೆಟ್ ಧರಿಸದೇ ತಾವು ಹೋದ್ರೆ ಅವ್ರಿಗೆ ಹೆಡ್ ಇಂಜುರಿ ಆದಂತ ಸಂದರ್ಭದಲ್ಲಿ, ಪ್ರಾಣಾಪಾಯ ಆದ ಸಂದರ್ಭದಲ್ಲಿ ಅವ್ರ ಕುಟುಂಬಕ್ಕೆ ಏನೆಲ್ಲ ತೊಂದರೆ ಆಗ್ತದೆ ಅನ್ನುವಂತ ಒಂದು ಅವೇರ್ನೆಸ್ ವಿಡಿಯೋಸ್ ನ ನಾವು ಮಾಡಿದೀವಿ. ಆ ಒಂದು ಅವೇರ್ನೆಸ್ ವಿಡಿಯೋಗೆ ಕನ್ನಡದಲ್ಲಿ ನಮ್ಮ ಸ್ಥಳೀಯ ಕಲಾವಿದರಾದಂತ ರಘುಪ್ರಿಯ ಅವರು ವಾಯ್ಸ್ ಕೊಟ್ಟಿದ್ದಾರೆ, ಮತ್ತೆ ನಮ್ಮ ದಕ್ಷಿಣ ಉರ್ದು ಹಿಂದಿನಲ್ಲಿ ಏನಂದ್ರೆ ನಮ್ಮ ಸಲ್ಮಾನ್ ಏನಂದ್ರೆ ಅದಕ್ಕೆ ವಾಯ್ಸ್ ಕೊಟ್ಟಿದ್ದಾರೆ ಬಹಳ ಉತ್ತಮವಾಗಿ. ಆ ಒಂದು ಅವೇರ್ನೆಸ್ ವಿಡಿಯೋನ ನಾವಿಲ್ಲಿ ತೋರಿಸ್ತಾ ಇದೀವಿ. ಅದನ್ನ ನೋಡಿ ಇವತ್ತು ತಾವು ಕೂಡ ಸರ್, ನಮ್ಮ ಮಾಧ್ಯಮ ಸ್ನೇಹಿತರು ನೋಡಿದಿರಿ, ಅವ್ರದೆಲ್ಲ ಏನ್ ರೆಸ್ಪಾನ್ಸ್ ಇತ್ತು, ಯಾರು ಇವತ್ತು ಹೆಲ್ಮೆಟ್ ಧರಿಸ್ತೇನೆ ಹೋಗಿ ಅದು ನೋಡಿದ ಮೇಲೆ ಅವ್ರ ಮನ ಪರಿವರ್ತನೆ ಆಗ್ಲಿ ಅಂತೇಳಿ. ಜೊತೆಗೆ ಅವರ ಒಂದು ಅವ್ರ ಕಡೆಯಿಂದ ಒಂದು ಪ್ಲೇಜ್ ಕೂಡ ನಾವು ಮಾಡಿಸ್ತಾ ಇದೀವಿ, ಅಂದ್ರೆ ಒಂದು ಶಪಥ ಏನಂದ್ರೆ ಇನ್ಮೇಲೆ ನಾವು ಹೆಲ್ಮೆಟ್ ಧರಿಸ್ತೀವಿ ಅಂತ ಹೇಳಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ನನ್ನ ಅಧಿಕಾರಿಗಳು, ನಮ್ಮ ಡಿ ಎಸ್ ಪಿ ಸತೀಶ್ ಅವರು ಇರ್ಬೋದು, ನಮ್ಮ ಇನ್ಸ್ಪೆಕ್ಟರ್ ಆದಂತಹ ನಮ್ಮ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆದಂತಹ ಕಪಿಲ್ ಇರ್ಬೋದು, ನಮ್ಮ ವಿಜಯ್ ಕುಮಾರ್ ಏನಂದ್ರೆ ಕಳೆದ ಒಂದ್ ತಿಂಗಳಿಂದ ಕೆಲಸ ಮಾಡ್ತಾ ಇದಾರೆ. ಸೊ ಆಮೇಲೆ ನಮ್ಮ ಬುಲಯ್ಯ ಅವ್ರು ಇರ್ಬೋದು, ಹನುಮರೆಡ್ಡಿ ಇರ್ಬೋದು, ವೆಂಕಟೇಶ್ ಇರ್ಬೋದು, ಎಲ್ಲರೂ ಏನಂದ್ರೆ ಇದರಲ್ಲಿ ಬಹಳ ಎಫರ್ಟ್ಸ್ ಮಾಡಿದ್ದಾರೆ. ಇದು ಏನಂದ್ರೆ ನಾವು ಸಾರ್ವಜನಿಕರಲ್ಲಿ ನಾವು ಹೇಳೋದೇನಂದ್ರೆ, ನಿಮಗೆ ಫೈನ್ ಹಾಕೋದ್ರಿಂದಾಗ್ಲಿ, ನಿಮ್ಗೆ ದಂಡ ಹಾಕೋದ್ರಿಂದಾಗ್ಲಿ, ಪೊಲೀಸ್ಗೆ ಯಾವುದೇ ಆದಂತಹ ನಮ್ಗೆ ಯಾವ್ದು ಟಾರ್ಗೆಟ್ ಇಲ್ಲ ಅಥವಾ ನಮ್ಗೆ ಯಾವುದೇ ರೀತಿಯಾದಂತಹ ಸಂತೋಷನು ಇಲ್ಲ ಅದರಲ್ಲಿ. ನೀವು ಹೆಲ್ಮೆಟ್ ಧರಿಸಿ ಜಿಲ್ಲೆಯಲ್ಲಿ ಆಗ್ತಾ ಇರುವಂತಹ ರಸ್ತೆ ಅಪಘಾತಗಳನ್ನ ಕಡಿಮೆ ಮಾಡೋಣ, ಸಾವು ನೋವುಗಳನ್ನ ಕಡಿಮೆ ಮಾಡೋಣ ಅನ್ನುವಂಥದ್ದು ನಮ್ಮ ಕಳಕಳಿಯ ವಿನಂತಿ ಇದೆ. ಸಾರ್ವಜನಿಕರು ದಯವಿಟ್ಟು ಹೆಲ್ಮೆಟ್ ಧರಿಸ್ಬೇಕು. ನೀವು ಹೆಲ್ಮೆಟ್ ಧರಿಸಿಲ್ಲ ಅಂದ್ರೆ ನಮ್ಗೆ ಯಾರು ಹೆಲ್ಮೆಟ್ ಧರಿಸದೆ ಸಿಗ್ತೀರಾ ಅವ್ರನ್ನ ಇಲ್ಲಿ ಕೂರಿಸ್ತೀವಿ, ಈ ವಿಡಿಯೋ ತೋರಿಸ್ತೀವಿ 10 ನಿಮಿಷ, ನಿಮ್ಗೆ ಮನಪರಿವರ್ತನೆ ಮಾಡಿ ನಿಮ್ಗೆ ಹೆಲ್ಮೆಟ್ ಕೊಟ್ಟು ಕಳಿಸೋ ವ್ಯವಸ್ಥೆ ಮಾಡ್ತೀವಿ. ಇನ್ನು ಎರಡನೇದಾಗಿ, ನಗರದಲ್ಲಿ ಈ ಬೈಕ್ ಗಳನ್ನ ಅದರ ಸೈಲೆನ್ಸರ್ ಗಳನ್ನ ಮಾಡಿಫೈ ಮಾಡಿ ಇವತ್ತು ಏನಂದ್ರೆ ಶಬ್ದ ಮಾಲಿನ್ಯ ಮಾಡೋದ್ರ ಜೊತೆಗೆ ಎಲ್ಲರಿಗೂ ಏನಂದ್ರೆ ಕಿರಿಕಿರಿ ಉಂಟು ಮಾಡುವ ರೀತಿಯಲ್ಲಿ ಕೆಲವು ಯುವಕರು ಓಡಿಸ್ತಾ ಇದ್ರು ಅಂತದನ್ನ ಒಂದು ವಿಶೇಷ ಕಾರ್ಯಾಚರಣೆ ಇವತ್ತು ನಮ್ಮ ಬೀದರ್ ಟ್ರಾಫಿಕ್ ಪೊಲೀಸ್ನವರು ಮಾಡಿದ್ದಾರೆ. ಅದರಲ್ಲಿ ನಮ್ಮ ವಿಜಯ್ ಕುಮಾರ್ ಅವರು ಮತ್ತೆ ಕಪಿಲ್ ಏನಂದ್ರೆ ಬಹಳ ವೈಯಕ್ತಿಕವಾದಂತಹ ಇಂಟ್ರೆಸ್ಟ್ ತಗೊಂಡು ಮಾಡಿದ್ದಾರೆ. ಆ ಇದರಲ್ಲಿ ನಾವೇನಂದ್ರೆ ಇವತ್ತು ಆ ಸೈಲೆನ್ಸರ್ಗಳು ಯಾವ್ದು ಡಿಫೆಕ್ಟಿವ್ ಸೈಲೆನ್ಸರ್ಸ್ ಮತ್ತೆ ಬೇಕು ಅಂತ ಆಲ್ಟರ್ ಮಾಡಿರುವಂತದ್ದು, ಮಾಡಿಫೈ ಮಾಡಿರುವಂತದ್ದನ್ನ ತೆಗೆಸ್ಬಿಟ್ಟು ಏನು ಕಂಪನಿಯಿಂದ ಇರುತ್ತೆ ಅದನ್ನ ಅವ್ರಿಗೆ ವಾಪಸ್ ಜೋಡಿಸಿ ಅವುಗಳನ್ನ ಏನ್ ಸೀಸ್ ಮಾಡಿದೀವಿ ಇವತ್ತು ಅದನ್ನ ಇಲ್ಲಿ ಸಾಂಕೇತಿಕವಾಗಿ ರೋಡ್ ರೋಲರ್ ಕೆಳಗಡೆ ಏನಂದ್ರೆ ಅದನ್ನ ನಾವು ಹಾಕ್ಸಿ ಅದರ ಮೇಲೆ ಕಟ್ಟುನಿಟ್ಟಾಗಿ ಕಾನೂನಿನ ಕ್ರಮ ಕೈಗೊಳ್ತೀವಿ ಅಂತ. ಧನ್ಯವಾದ.